ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ವಿರುದ್ಧ ಸಿಬಿಐ ನಲ್ಲಿ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದು ವಂಚನೆ ಮಾಡಿರುವಂತ ಆರೋಪದ ಅಡಿಯಲ್ಲಿ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ವಿರುದ್ಧ ಸಿಬಿಐ ಎಫ್ಐಆರ್ ಮಾಡಿರುವಂತದ್ದು. 12.48 ಕೋಟಿ ಲೋನ್ ಅನ್ನು ಪಡೆದು ವಂಚಿಸಿರುವಂತ ಆರೋಪ ಇವರ ಮೇಲಿದೆ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿರುವಂತ ಪಿಎನ್ಬಿ ಬ್ಯಾಂಕ್ ನಲ್ಲಿ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಲೋನ್ ಅನ್ನು ಪಡೆಯಲಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಲೋನ್ ಪಡೆದು ವಂಚನೆ ಮಾಡಲಾಗಿರುವಂತ ಆರೋಪ ಇವರ ಮೇಲಿದೆ. ಸಾಲದ ಹಣ ಬೇರೆಡೆ ವರ್ಗಾಯಿಸಿ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಲಾಗಿದೆಯಂತೆ. ಶಿವರಾಮೇಗೌಡ ಸೇರಿದಂತೆ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಬ್ಯಾಂಕ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಲ್ಲಿಸಿದಂತ ದೂರು. ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿರುವಂತದ್ದು ಸಿಬಿಐ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮುನಿರಾಜು. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿ, ಏನು ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ವಿರುದ್ಧ ಈಗ ಸಿಬಿಐ ನಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಏನು ಬ್ಯಾಂಕ್ ನಲ್ಲಿ ಒಂದು ಫೋರ್ಜರಿ ಡಾಕ್ಯುಮೆಂಟ್ ಅನ್ನು ಸಲ್ಲಿಕೆ ಮಾಡಿ ಒಂದು ಲೋನ್ ಅನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಆ ಲೋನ್ ಅನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ಒಂದೊಂದು ಆರೋಪದ ಮೇಲೆ ಈಗ ಒಂದು ಬ್ಯಾಂಕ್ ನ ಅಧಿಕಾರಿಗಳು ಒಂದು ದೂರನ್ನ ಕೊಡ್ತಾರೆ. ಈ ಒಂದು ದೂರನ್ನ ಪರಿಗಣನೆ ಮಾಡಿದಂತ ಸಿಬಿಐ ಅಧಿಕಾರಿಗಳಿಗೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರೋದು. ಏನು ಶಿವರಾಮೇಗೌಡರು ಸುಮಾರು 12.48 ಕೋಟಿ ಲೋನ್ ಅನ್ನ ಪಡ್ಕೊಂಡಿರ್ತಾರೆ. ಈ ಒಂದು ಲೋನ್ ಗೆ ಸಂಬಂಧಪಟ್ಟಂತ ಕೆಲವು ಬೇರೆ ಬೇರೆ ಒಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿ ಈಗ ಬ್ಯಾಂಕ್ ನ ಒಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಒಂದು ದೂರನ್ನ ಕೊಟ್ಟಿರೋದು. ಈಗಾಗಲೇ ಇದ್ರ ಬಗ್ಗೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಕರಾವಳಿಗೆ ಮಿಚ್ಚುಂಗ ಚಂಡಮಾರುತ ಅಪ್ಪಳಿಸಿರುವಂತ ಪರಿಣಾಮ ಮಳೆ ಅಬ್ಬರಿಸ್ತಾ ಇದೆ. ತಮಿಳುನಾಡಿನಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಲವು ಪ್ರದೇಶಗಳು ಜಲಾವೃತವಾಗಿದ್ದು ಬೃಹತ್ ಮರಗಳು ತೆರೆಗೊಳ್ಳಿವೆ. ಡಿಸೆಂಬರ್ 6 ರವರೆಗೆ ಒಡಿಶಾದ ದಕ್ಷಿಣ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಿಚುಂಗ್ ಚಂಡಮಾರುತ ಅಲ್ಲಿ ಅಪ್ಪಳಿಸಿ ಧಾರಾಕಾರ ಮಳೆ ಸುರಿದು ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನು. ಹಾಗೆ ಚೆನ್ನೈ ರಸ್ತೆಯಲ್ಲಿ ಮೊಸಳೆ ಬೇರೆ ಕಾಣಿಸ್ಕೊಂಡಿದೆ. ಅಲ್ಲಿ ನದಿ ಕೆರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ನದಿ ಪಾತ್ರದ ಬರುವಂತಹ ರಸ್ತೆಗಳಲ್ಲಿ ಮೊಸಳೆ ಕಾಣಿಸ್ಕೊಂಡಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಭಯಭೀತಿಯನ್ನು ಕೂಡ ನಿರ್ಮಾಣ ಮಾಡಿತ್ತು. ನಂತರ ನದಿಗೆ ಹೋಗಿದೆ ಮೊಸಳೆ, ಮತ್ತು ಒಂದು ಕಡೆ ಅಲ್ಲಿ ದರೆಗಳಿದ್ದಾವೆ, ಸಾಕಷ್ಟು ಮರಗಳು. ಅಷ್ಟು ಧಾರಾಕಾರವಾಗಿ ಮಳೆ ಸುರಿಯೋದರ ಜೊತೆಗೆ ಜ್ವರ ಗಾಳಿನೂ ಕೂಡ ಬೀಸಿರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.